ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 7 ಪೇಜ್ ನಂಬರ್ 124. ಈ ರೀತಿಯಾಗಿ ಅವರ ಅನಾಹರ್ಹತೆಯ ಕಾರಣ ಅವರ ಅತ್ಯಂತ ಮಹಾಭಾಗ್ಯದ ದಿನವು ಆ ಅನುಗ್ರಹದಿಂದ ತಿರಸ್ಕರಿಸಲ್ಪಡುವ ದಿನವಾಯಿತು ಮತ್ತು ನಿಷ್ಠಾವಂತ ಉಳಿಕೆಯವರನ್ನು ರಿಮ್ನೆಂಟ್ ಹೊರತುಪಡಿಸಿ ಏಷಾಯ 1 9 ವಚನ ಹಾಗೂ ರೋಮಾಪುರದವರಿಗೆ 9 28 29 ವಚನ ಮೆಸ್ಸಿಯನೊಡನೆ ಜೊತೆ ಬಾಧ್ಯಸ್ಥರಾಗುವ ಮಹಾಕೃಪೆಯು ಅವರ ಕುರುಡುತನದಿಂದ ಮತ್ತು ಅವರ ಹೃದಯದಲ್ಲಿನ ದ್ವೇಷ ಮನೋಭಾವದಿಂದ ತಪ್ಪಿಹೋಗಿ ಅದು ಅನ್ಯಜನಗಳಲ್ಲಿನ ನಂಬಿಗಸ್ತರ ಪಾಲಾಯಿತು, ಅನ್ಯ ದೇಶಗಳಿಗಲ್ಲ. ಈ ಭಾಗ್ಯವು ಮೊದಲಿನ 3.5 ವರ್ಷಗಳ ಕಾಲ ಇಸ್ರೇಲ್ ದೇಶದ ವಿಶ್ವಾಸಿಗಳಿಗೆ ಮಾತ್ರವೇ ಮೀಸಲಾಗಿದ್ದರೂ ಈಗ ಅದು ಎಲ್ಲ ದೇಶಗಳ ನೀತಿ ನಿರ್ಣಯ ಹೊಂದಿದ ನಂಬಿಗಸ್ತರಿಗೆ ನೀಡಲಾಯಿತು. ರಾಷ್ಟ್ರೀಯ ದುರಾಗ್ರಹದ ಕಾರಣ ಕುರುಡರಾದ ಜನರಿಗಾಗಿ ಅವರಿಗೆ ಈ ಮೊದಲ ಕೊಡಮಾಡಿದ್ದ ಮಹಾಬಹುಮಾನಕ್ಕೆ ಅವರು ಈಗ ಅನರ್ಹರಾಗಿದ್ದು ಅವರ ರಾಷ್ಟ್ರದ ಪವಿತ್ರ ಜನಾಂಗದ ಅರ್ಹ ಶೇಷ ಜನರನ್ನೊಳಗೊಂಡ ವಿಶಿಷ್ಟ ಜನರಾದವರಿಗೆ ಮತ್ತು ಒಂದು ಕಾಲದಲ್ಲಿ ಅವರ ಇಸ್ರೇಲರ ಅಹಂಭಾವದ ಕಾರಣ ನಾಯಿಗಳೆಂದು ದೂಷಿಸಲ್ಪಟ್ಟಿದ್ದ ಅನ್ಯ ಜನಗಳಿಂದ ಕರೆಯಲ್ಪಟ್ಟವರಿಗೆ ಈ ಪ್ರತಿಫಲ ಹಾಕುತ್ತದೆ. ದೇವರು ವಾಗ್ದಾನ ಮಾಡಿದ್ದ ಭಾಗ್ಯವು ಒಂದು ಜನವಾಗಿ ಅವರ ಕುರುಡುತನವನ್ನು ತೆಗೆಯುವಂತೆ ಮತ್ತು ದೇಶಗಳ ಪ್ರಥಮ ಫಲಗಳಾಗಿ ಅವರನ್ನು ಲೌಕಿಕ ಆಶೀರ್ವಾದಗಳಿಗೆ ನಡೆಸುವಂತೆ ಅನ್ಯ ಜನರಿಂದ ಪೂರ್ಣ ಪ್ರಮಾಣದ ಮೀಸಲಾದ ಜನರನ್ನು ಕರೆಯಲ್ಪಡುವವರಿಗೆ ಅನ್ಯ ಜನಗಳ ಕಾಲವು ಪೂರ್ಣವಾಗುವವರಿಗೆ ಈ ಮಹಾ ಸೌಭಾಗ್ಯವು ಅವರಿಗೆ ಹಿಂದಿರುಗುವುದಿಲ್ಲ. ಈ ರೀತಿಯಲ್ಲಿ ಪೌಲನು ರೋಮಾಪುರದವರಿಗೆ 11:7 ಘೋಷಿಸಿದಂತೆ ಶಾರೀರಿಕ ಇಸ್ರೇಲರು ಅವರು ಬಯಸಿದ ಮುಖ್ಯ ಸೌಭಾಗ್ಯವನ್ನು ಹೊಂದಿಕೊಳ್ಳಲಿಲ್ಲ. ಒಂದು ವೇಳೆ ಆ ಮುಖ್ಯ ಸೌಭಾಗ್ಯವು ಲೌಕಿಕವಾದವುಗಳಾಗಿದ್ದರೆ ಅವರ ಹೆಮ್ಮೆಯ ಹೃದಯದಲ್ಲಿ ಅವರು ಆ ಮುಖ್ಯ ಸೌಭಾಗ್ಯವನ್ನು ತಮ್ಮ ಜನ್ಮಸಿದ್ಧ ಹಕ್ಕು ಎಂದು ಹೇಳಿಕೊಂಡಿದ್ದಾರೆ ಮತ್ತು ಅವರ ಕಾರ್ಯಗಳಿಂದ ಅದಕ್ಕೆ ಮುಂದೆ ಪಾತ್ರರಾಗುತ್ತಿದ್ದಾರೆ. ಅವರು ತಮ್ಮ ಕುರುಡುತನದಿಂದ ಮುಗ್ಗರಿಸವರಾಗಿ ಕ್ರಿಸ್ತನ ಮೂಲಕವಾದ ಆ ಭಾಗ್ಯವನ್ನು ತಿರಸ್ಕರಿಸಲ್ಪಡುವವರಾಗಿ ದಾವಿದನು ಮುಂತಿಳಿಸಿದಂತೆ ಅವರ ಮೇಜುಗಳು ಕ್ರಿಸ್ತನ ಮೂಲಕ ನೀಡಲ್ಪಟ್ಟಿರುವ ಶ್ರೀಮಂತ ವಾಗ್ದಾನಗಳಿಂದ ಹರಡಲ್ಪಟ್ಟಿದ್ದರೂ ಅವರ ಕಠೋರ ಹೃದಯದ ಕಾರಣ ಅವರಿಗೆ ಉರುಗಲು ಬೋನು ಮತ್ತು ಮುಗ್ಗರಿಸುವ ತಕ್ಕ ಪ್ರತಿಫಲಗಳಾಗಿವೆ. ರೋಮಾಪುರದವರಿಗೆ 11:9-20 ಹಾಗೂ ಕೀರ್ತನೆ 69:28-29 ವಿಮೋಚಿಸಲೆಂದೇ ಬಂದ ಕ್ರಿಸ್ತನು ಅವರನ್ನು ಅವರ ಇಚ್ಛಾಶಕ್ತಿ ಮತ್ತು ಊಹೆಗೂ ಮಿಗಿಲಾದ ಉನ್ನತ ಸ್ಥಾನಕ್ಕೆ ಏರಿಸಬಲ್ಲಾತನು ಅವರ ಅಹಂಕಾರಕ್ಕೆ ಮುಗ್ಗರಿಸುವ ಕಲ್ಲು ಮತ್ತು ಅಪರಾಧದ ಬಂಡೆಯೂ ಆಗುತ್ತಾನೆ. ರೋಮಾಪುರದವರಿಗೆ 9:32-33 ಮತ್ತು ಏಷಾಯ 8:14. ಆದಾಗ್ಯೂ ಇಸ್ರೇಲರ ಕುರುಡುತನವು ಬಹುಶಃವಾದ ಕುರುಡುತನವಾಗಿದ್ದು ಕಣ್ಣಿನ ಪೂರ್ಣ ದೃಷ್ಟಿಯ ನಷ್ಟವಾಗಿರುವುದಿಲ್ಲ, ಯಾಕೆಂದರೆ ಧರ್ಮಶಾಸ್ತ್ರದ ಮತ್ತು ಅಪೋಸ್ತಲರ ಪುರಾವೆಯು ಯಹೂದರಿಗಾಗಲಿ ಅನ್ಯ ಜನರಿಗಾಗಲಿ ಎಲ್ಲರಿಗೂ ಮುಕ್ತಾಯವಾಗಿದೆ ಮತ್ತು ಸುವಾರ್ಥಕದಲ್ಲಿ ಯಾವುದೇ ಯಹೂದನು ತನ್ನ ಹಗೆತನ ಮತ್ತು ಅಹಂಕಾರದ ಸಣ್ಣ ಎಳೆಯನ್ನು ಸಂಕಲ್ಪಪೂರ್ವಕವಾಗಿ ತೊಡೆದು ಹಾಕುವಾಗ ನಮ್ರತೆಯಿಂದಲೂ ಮತ್ತು ಕೃತಜ್ಞತಾಪೂರ್ವಕದಲ್ಲಿಯೂ ದೇವರ ಕೃಪೆಯನ್ನು ತನ್ನ ಅನ್ಯ ಸಹೋದರರೊಡನೆ ಸ್ವೀಕರಿಸಬಹುದು. ಆದರೆ ಕೆಲವರು ಮಾತ್ರವೇ ಹಾಗೆ ಮಾಡಲು ಸಾಧ್ಯವಾಗಿದೆ ಮತ್ತು ಅವರಿಗೆ ಯಾವುದೇ ಕೃಪೆಯೂ ದಯಪಾಲಿಸಲ್ಪಡುವುದಿಲ್ಲ ಮತ್ತು ಅವರನ್ನು ಸತ್ಯದ ಜನಾಂಗದವರೆಂದು ಮನದಟ್ಟು ಮಾಡಲು ವಿಶೇಷ ಪ್ರಯತ್ನವನ್ನು ಮಾಡುವುದಿಲ್ಲ ಅಥವಾ ಅವರ ಹಗೆತನವನ್ನು ಗಲ್ಲುವವರೆಂದು ಶ್ರಮಿಸುವುದಿಲ್ಲ. ಅನ್ಯ ಜನಗಳ ಪೂರ್ಣ ಪ್ರಮಾಣವು ಒಳಬರುವವರೆಗೂ, ಅಂದರೆ ಬೇರೆ ವಾಕ್ಯವಲ್ಲ ಹೇಳಬೇಕೆಂದರೆ ಆತ್ಮಿಕ ಇಸ್ರೇಲರು ಪೂರ್ಣವಾಗುವವರೆಗೂ ಇದೆಲ್ಲವೂ ಸಾಗದು. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.